ಏನ ಅನಂತ ಕೋಟಿ ನಮಸ್ಕಾರಗಳನ್ನು ಅರ್ಪಿಸಿ ಸ್ವಾಗತ ಮಾಡುವ ಕಾರ್ಯ ಆ ಮಠದ ಪೂಜ್ಯರಿಗೆ ಬಿಡ್ತೀನಿ. ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ. ಬೌದ್ಧರ ದ್ರಾಕ್ಷಿ ಬೆಳೆಗಾರರ ಈ ಕಾಲ, ವರ್ತಮಾನ ಕಾಲ, ಇವತ್ತಿನ ಕಾಲ ಹೇಗಾಗಿದೆ ಅಂತಂದ್ರ ಅದು ಹೇಳತೀರದಷ್ಟು ಕಷ್ಟ ಆಗಿತ್ತು. ಆ ಕಷ್ಟದಾಗ ನೀವು ಅದೀರಿ, ನಾನು ಒಬ್ಬ ಅದೀನಿ ಅಂತ ನನಗೆ ಅದರ ಅನುಭವವನ್ನು ನಿಮ್ಮ ಎದುರಿಗೆ ಹಂಚ್ಕೋತೀನಿ. ನಿಮ್ಮ ಅನುಭವ ನಮ್ಮ ಅನುಭವ ಏನು ವ್ಯತ್ಯಾಸ ಇರಂಗಿಲ್ಲ. ಇವತ್ತು ದ್ರಾಕ್ಷಿ ಬೆಳೆಗಾರರು ಬಹಳಷ್ಟು ಜನರು ಒಣ ದ್ರಾಕ್ಷಿ ಮಾಡೇ ನಾವು ಮಾರೋರು ಬಹಳಷ್ಟು ಮಂದಿ ಇದ್ದೀವಿ. ಹಸಿ ದ್ರಾಕ್ಷಿ ಏನು ಬಹಳ ಮಂದಿ ನಾವು ಬಯೋಂಗಿಲ್ಲ. ಏನು ನೀವು ದ್ರಾಕ್ಷಿಯನ್ನ ಒಣ ದ್ರಾಕ್ಷಿ ಮಾಡ್ಲಿಕ್ಕೆ ನಿಮ್ಗೆ ಎಷ್ಟು ಖರ್ಚು ಬರಬಹುದು ಅನ್ನೋದಂತ ನನ್ನ ಅಂದಾಜನ್ನು ಕ್ಯಾಲ್ಕುಲೇಷನ್ ಮಾಡಿ ನಾನು ಹೇಳ್ತೀನಿ. 80-90 ರೂಪಾಯಿ ನಿಖರ ಖರ್ಚು ಬರ್ತೈತಿ ನನ್ನ ಅಂದಾಜು. ಮತ್ತೆ ಅದಕ್ಕೂ ಹೆಚ್ಚಿಗೆ ಇನ್ನ ತಿನ್ನಿಂಗ್ ಮಾಡೋರು ಇರ್ತೀರಿ, ಚಂದಾಗ ಕಡ್ಡಿ ಕಟ್ಟಿ ಬೆಳೆಸೋರು ಇರ್ತೀರಿ, ಅದಕ್ಕೆ ಹೆಚ್ಚಿಗೆ ಬರಬಹುದು. ದ್ರಾಕ್ಷಿ ತಿನ್ನಿಂಗ್ ಮಾಡಿ ಮನುಕ್ ಮಾಡೋರು ಅದಾರ. 1 ಕೆಜಿಗೆ 80-90 ರೂಪಾಯಿ ನಿಮ್ಮ ನಿವ್ಳ ಖರ್ಚಾದ್ರ ಇವತ್ತಿನ ಮಾರ್ಕೆಟ್ ರೇಟ್ ಅಂದ್ರೆ 90-95. ನಾನು ಈ ಒಂದು 15-20 ದಿನದ ಹಿಂದೆ ಸಾಂಗ್ಲಿಗೆ ಹೋಗಿದ್ದೆ. ನಾನು ಒಂದು 15 ದಿನದ ಹಿಂದೆ ಇದನ್ನೆಲ್ಲ ಕಡೆ ಹೇಳಿನಿ. ಇನ್ನೊಂದ್ಸಲ ತಮ್ಮ ಮತ್ತೆ ಯಾರ್ಯಾರು ಹೊಸದವ್ರಿಗೆ ಇದ್ದೀರಿ ಅದನ್ನು ನೆನಪು ಮಾಡಿಸ್ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ಅಲ್ಲಿ ಹಡದರೆ ಅಂತ ತಿಳ್ಕೊಂಡು ಒಬ್ರು ಹಡದರೆ ವೈಭವ ಲಕ್ಷ್ಮಿ ಅವರು ಮಾಲಕ ಅದನ್ನ. ಅದು ಯಡಿಯೂರದ ವೀರಭದ್ರೇಶ್ವರ ದೇವಾಲಯದ ಅವರು ಮನಿ ದೇವರು. ನಮ್ಮ ಶ್ರೀಶೈಲ ಜಗದ್ಗುರುಗಳು ಆ ಪೀಠದ ಪೀಠಾಧಿಪತಿಗಳು. ಆ ಕಾರ್ಯಕ್ರಮಕ್ಕೆ ಅಲ್ಲಿ ಹೋದಾಗ ನಾನು ಮತ್ತೆ ಹಂಗೂ ಈಗ ಬಂದೀನಿ, ನಾ ಒಂದು 5 ಟನ್ ಮನುಕ್ ಐತಿ, ಸ್ವಲ್ಪ ಸವಾಲ್ ಖರ್ಚಪ್ಪ ನೋಡೋಣ ಅಂತ ಹಡದರೆ ಅವ್ರಿಗೆ ಹೇಳಿದೆ. ಹಿಂದಿದ್ದೇನ ಅವ ಸವಾಲ್ ಖರ್ಚದ, ಸವಾಲ್ ನೋಡಕ್ ಹೋದಿವಿ. ಅವ್ ಹಿಂಗಿಂಗ ತೂರ್ತಾರ ಅದನ್ ಹಿಂಗ 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 ಮ್ಯಾಗ. ಅವತ್ತ ಅವ್ನ ಮಕ್ಕಳ ಮ್ಯಾಗ ಲಕ್ಷಣವೇ ಇರ್ಲಿಲ್ಲ. ಯಾಕ ಮರ ಹಿಂಗ್ ಯಾಕೆ ತೂರಾಕತ್ತಿ ಅಂದ್ರೆ ಇದನ್ನ ಕೇಳ್ರಿ, ಅವ್ರ ಬೇಡಿಕೆ ಹೆಂಗ್ ಕೇಳ್ತಾರ ಅಂತ ಅವನೇ ಅಂದ. 80 ರೂಪಾಯಿ ಕೇಳ್ದ. ಫಸ್ಟ್ ಮಾಲ್ ಇದು, ಫಸ್ಟ್ ಕ್ವಾಲಿಟಿ ಮಾಲ್ ಇದು, ಅದ್ರ 3 ಭಾಗ. ನಾ ಒಂದೇ ಕೇಳ್ಬಿಡಪ್ಪ, ಎರಡನೇದ್ ಕೇಳಕ್ ಹೋಗ್ಬಿಡಂದೆ ನಾನು. ಒಂದೇ 80 ರೂಪಾಯಿ ಫಸ್ಟ್ನೇ ಮಾಲ, 80 ರೂಪಾಯಿ ಅದೇ ಮಾಲ್ ನಾವು ಫಸ್ಟ್ಗೆ ಕಳಿಸ್ದಾಗ 170-180 ಮಾರಿ ಅದೇ ಮಾಲನೇ, ಅದೇ ಪಡೆದ ಮಾಲನೇ. 180, 170, 185 ಆಸುಪಾಸು 22 ಟನ್ ಕೊಟ್ಟು ಬಿಟ್ಟಿದ್ದೇವಿ. ಈಗ ಒಂದು 5 ಇರ್ಲಿ ನೋಡೋಣ, ಎಲ್ಲಾರು ಇಟ್ಟಾರ ನಾವು ಇಟ್ಟೇವಿ, ಕಪಾಳ ಕಪಾಳ ನೋಡ್ಕೊಳಂಗ ಆಗೈತಿ. ಯಾಗ ಮತ್ತ ಅಂತಂದ್ರ ನನ್ ಬೇಡ ಕೊಡ್ಬೇಡ ಅಂತಂದೆ. ಅವಾಗ ಹಡದರೆ ಅವ್ರಿಗೆ ನನಗ್ ಮರಾಠಿ ಬರ್ತಿರ್ಲಿಲ್ಲ, ಮರಾಠಿ ಬರ್ತಿರ್ಲಿಲ್ಲ, ಮತ್ತ ಇದು ಯಾಕೆ ಹಿಂಗ ಮಾರ್ಕೆಟ್ ಹಿಂಗ ಹಾಕಿ ಕೊಡ್ತದ ಅಂತ ನಾನು ಕೇಳಿದೆ. ನಿಮ್ಗೊಬ್ರದ್ದು ಯಾರು ಸ್ವಾಮೀಜಿ, ಕರ್ನಾಟಕ, ಮಹಾರಾಷ್ಟ್ರ, ಇನ್ನೂ ಏನ ಗುಜರಾತ್ ಬೌಂಡ್ರಿಯೊಳಗೇನ ಬೆಳಿತಾರ ಅಂತಂದ್ರೆ ನನ್ ಗುಜರಾತ್ ಗೊತ್ತಿರ್ಲಿಲ್ಲ. ಅವರೇ ಹೇಳಿದ್ರು ಇವ್ರೆಲ್ಲಾರು ಸೇರಿ ಇದೇ ಹಳೆ ಬರಾಗೈತಿ, ಏನಾದ್ರೂ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇದಕ್ಕೆ ಬೆಂಬಲ ಬೆಲೆ ಅಥವಾ ಕೊಂಡುಕೊಳ್ಳೋದು ಏನಾದ್ರೂ ವ್ಯವಸ್ಥೆ ಮಾಡಿದ್ರೆ ಮಾತ್ರ ದ್ರಾಕ್ಷಿ ಬೆಳೆಗಾರರು ಬದುಕುತ್ತಾರ, ಇಲ್ಲ ಅಂದ್ರೆ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ನಮಗೇನು ಸಂಶಯ ಬರಾಕತ್ತದ ಅಂದ್ರ ಬೆಳೆದ ಮಾಲನೇ ಇಲ್ಲೇ ರೈತರು ಬಿಟ್ಟು ಹೋಗ್ತಾರೇನೋ ಅನ್ನೋಷ್ಟು ಸಂಶಯ ಬರಾಕತ್ತದ. ಮಾಲ ಬಂದಾಗ ನಾವು ಹಚ್ಕೊಂಡೇವಿ, ಅವ್ನು ಏನೋ 5 ಗೋಡವನ ಮತ್ತೆ ಎಕ್ಸ್ಟ್ರಾ ಮಾಡ್ಕೊಂಡಂತ ಸಲ ಹಡ್ದರೆ ಬಾಡಿಗೆ ತಗೊಂಡ್ ಮಾಡ್ಕೊಂಡಂತ 5 ಗೋಡವನ. ನೀವು ಈ ವರ್ಷ 1 ಕೆಜಿ ಬೆಳೆದಿದ್ದರೂ 3 ವರ್ಷಕ್ಕಾಗ ಸ್ಟಾಕ್ ಸ್ಟಾಕ್ ಅದ, 3 ವರ್ಷಕ್ಕಾಗ ಸ್ಟಾಕ್ ದ್ರಾಕ್ಷಿ. ಅವನೇ ಹೇಳಿದ್ದು ಒಬ್ಬ ಯಾರು ಒಣಕನ್ನ ಸಂಗ್ರಹಿಸಿ ಇಟ್ಕೊಳ ಹೇಳಿದ್ದು ನನಗೆ. ಮತ್ತೆ ನಾ ಹೇಳಿದ್ದಲ್ಲ, ಮತ್ತಿನ್ನು 3 ವರ್ಷ ಬೆಳೆದೇನು, ಏನ್ ಬೆಳೆದು ನಾವು ದ್ರಾಕ್ಷಿ 3 ವರ್ಷ ಸುಮ್ಮನೆ ಕುಂದ್ರದ ಏನ್ ಕಿತ್ತು ಒಗೆದು ಹೋದ್ರೆ ಕಿತ್ತಗೆ ಶಕ್ತಿ ಇಲ್ಲ ನಮಗೀಗ. ಅಂತ ಒಂದು ಕಷ್ಟದ ಕಾಲದೊಳಗ ನಾವು ಏನ್ ಮಾಡ್ಬೇಕಾಗ್ಯದಂತಂದ್ರ ಪಕ್ಷಾತೀತವಾಗಿ, ಯಾರು ಆ ರಾಜಕೀಯವರು ಈ ರಾಜಕೀಯವರು ಯಾರು ಇಲ್ಲ, ಪಕ್ಷಾತೀತವಾಗಿ ಎಲ್ಲರೂ ಸರ್ಕಾರಕ್ಕ ಏನು ದ್ರಾಕ್ಷಿ ಬೆಳೆಗಾರರಿಗೆ ಬೆಂಬಲಕ್ಕೆ ನಿಲ್ಲಕ್ಕೆ ಸಾಧ್ಯ ಅದ, ಈ ವರ್ತಮಾನದೊಳಗೆ ಏನ್ ಬೆಂಬಲಕ್ಕೆ ನಿಲ್ಲಕ್ಕೆ ಸಾಧ್ಯ ಅದ, ಅದನ್ನ ಸರ್ಕಾರ ಮಾಡಬೇಕು ಅನ್ನುವಂತ ದೃಷ್ಟಿಯೊಳಗೆ ಒಂದಿಷ್ಟು ಯೋಜನೆಯನ್ನು ನಮ್ಮ ಸದಾ ಇದು ಮಾಡೋ ಪೂಜ್ಯರಿಗೆ ಹೇಳ್ಕೊಂಡೇವ್ ನಾವು. ಹಿಂಗಾದ್ರೆ ಸರ ಮತ್ತೆ ನಿಮ್ ಭಾಗದೊಳಗ ದ್ರಾಕ್ಷಿ ಬೆಳೆಗಾರ ಬಹಳಷ್ಟು ಅದಾರ, ಒಂದಿಷ್ಟು ಒಂದು ಸಮಾಲೋಚನೆಯನ್ನು ಮಾಡ್ರಿ.
ಮತ್ತ ಆ ಬಳಿಕ ನಮ್ ದ್ರಾಕ್ಷಿ ಬೆಳೆಗಾರರಾದಂತ ಮುಂಬಾರೆಡ್ಡಿ ಸರ್ಗೂ ಮಾತಾಡದೇವಿ, ಇಲ್ಲ ನಾವು ಎಲ್ಲ ಕರೆದೇವಿ, ರೈತರ ಎಚ್ಚರ ಆಗ್ತಾ ಇಲ್ಲ ಅನ್ನೋ ಮಾತನ್ನ ಅವರು ತಮ್ಮ ನೋವಿನ ಮಾತನ್ನ ಹೇಳಿದ್ರು. ಅದಕ್ಕ ನಿಮ್ಗೆಲ್ಲರಿಗೆ ಒಂದು ವಿನಂತಿ ಏನಂತಂದ್ರ, ಬರುವ ದಿನಮಾನದ ಬಹಳಷ್ಟು ಕಷ್ಟದ ಸರ್ಕಾರಕ್ಕೆ ಎಚ್ಚರಿಸುವ ಕೆಲಸ ಅಂದ್ರ, ತಾಯಿ ತೊಟ್ಟಲ್ದಾಗಿದ್ದು ಮಗು ಮಕ್ಕೊಂಡಿತ್ತು ಅಂತಂದ್ರ ಹತ್ರ ಹಾಲು ಕೊಡ್ತಾಳ. ಅದು ಮನುಷ್ಯನ ಸ್ವಭಾವ, ಮನುಷ್ಯನ ಸ್ವಭಾವ ಅದು. ಯಾವಾಗ ಅದು ಮಗು ಅಳ್ಳಿಲ್ಲ ಅಂತಂದ್ರೆ ಹಾಲೇ ಕೊಡಕ್ ಆಗೋದಿಲ್ಲ. ತನ್ನ ಕೆಲಸದ ಮಧ್ಯದಲ್ಲಿ ತಾಯಿನೇ ಮರಿತಾಳ ತನ್ನ ಹೆತ್ತ ಮಗುವಿಗೆ. ನಾವು ಇವತ್ತು ಏನಾದರೂ ಕೇಳಬೇಕಂತಂದ್ರ, ಒಂದಿಷ್ಟು ನಮಗೆ ಬೇಕಾಗಿದೆ ಇಂತ ಕಷ್ಟ ಇದೆ, ಇಷ್ಟು ಒಂದು ವ್ಯವಸ್ಥಿತವಾದಂತ ಕಷ್ಟ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕ ಒಂದು ಬೆಂಬಲ ಬೆಲೆಯನ್ನ ಕನಿಷ್ಠ ಒಂದು 200 ಬೆಂಬಲ ಬೆಲೆ ಕೊಟ್ರಂದ್ರ ನಾವು ಮತ್ತೆ ಅದರೊಳಗ ಒಂದಿಷ್ಟೇನೋ ಉಸಿರಾಡ್ಲಿಕ್ಕೆ ಸಾಧ್ಯ ಅದಂತ ಸರ್ಕಾರಕ್ಕ ಅದನ್ನೊಂದು ಬೇಡಿಕೆ ಇಡೋಣ. ಅದರೊಂದಿಗೆ ದ್ರಾಕ್ಷಿ ಬೆಳೆಗಾರರಿಗೆ ಒಂದು 5 ಲಕ್ಷ ರೂಪಾಯಿ ಬಡ್ಡಿ ರಹಿತ ಸಾಲ, 5 ಲಕ್ಷ ಇನ್ನೂ ಹೆಚ್ಚಿಗೆ ಇದ್ದವ್ರಿಗೆ ಅದ್ರ ಎಕರೆ ವೈಸ್ ಮಾಡಿಕೊಡ್ಲಿ, ಯಾರು ಎಷ್ಟು ಎಕರೆ ಇರ್ತದ ಅದ್ರ ಎಕರೆ ವೈಸ್ ಮಾಡಿಕೊಡ್ಲಿ. ಆ ಬಳಿಕ ನಮಗ ಈ ಗೊಬ್ಬರ ಬೀಜ ಇದೇನು ಗೊಬ್ಬರ ಐತಲ್ಲ ಇದಕ್ಕೇನು ಔಷಧಿ ಇರ್ತಿರ್ಲ, ಸಬ್ಸಿಡಿ ರೈತವಾಗಿ ಕೊಡ್ಬೇಕು. ಬಹುತರ ದ್ರಾಕ್ಷಿ ಬೆಳೆಗಾರರಷ್ಟು ಕೂಲಿ ಕಾರ್ಮಿಕರ ಅವಲಂಬಿತವಾದ ಬೆಳೆ ಇನ್ನೊಂದಿಲ್ಲ. ನಮ್ದೇ ಆದಂತ ಒಂದು ನನ್ನ ಅನುಭವ ಹೇಳ್ತೀನಿ, ನಮ್ಗೆ ವಿಶ್ವನಾಥ್ ಸರ್ ಗೊತ್ತು ಅದಾರೆ ಇಲ್ಲಿ ಚೆನ್ನಾಳ ಅವರು, ನಮ್ ದ್ರಾಕ್ಷಿ ಪಡವನ್ನ ಅವರೇ ಮ್ಯಾನೇಜ್ ಮಾಡ್ತಾರ, ಚೆನ್ನಾಗಿ ಬಂದಿದೆ. ಆದ್ರೆ 4 ಅವಧಿ ಒಳಗೆ ನಾವು ಆ ದ್ರಾಕ್ಷಿ ಹಿಡಿದು ಅಗಿ ಹಚ್ಚಿದ್ದು ತೆಗೆದು ಅದ್ರ ಕಣ್ಣು ಕಟ್ಟಿದ್ ಹಿಡಿದು ಅದ ಕೋಲು ಅವಳಿಕ ಕಂಬ ತಂತಿ ಎಲ್ಲ ಇವತ್ತು ತಂದು ನಾವು ಇವತ್ತು 4 ಎಷ್ಟು ನಾವು ಕೂಲಿ ಕಾರ್ಮಿಕರಿಗೆ ಒಂದು ಕೂಲಿ ಕೊಟ್ಟೇವಂದ್ರ 4 18 ಲಕ್ಷ ರೂಪಾಯಿ ಕೊಟ್ಟೇವೆ. ಇದ್ರ ಎಲ್ಲ ನಿಮಗೂ ಅದೇ ಎವರೇಜ್ ದಲ್ಲಿ ಕೊಟ್ಟಿರ್ತೀರಿ, ನೀವೇನು ಕಡಿಮೆ ಕೊಟ್ಟಿರೋದಿಲ್ಲ ಅಂದ್ರ ಇದು ಎಲ್ಲ ಕೂಲಿ ಕಾರ್ಮಿಕ ಒಬ್ಬರಿಗೊಬ್ಬರು ಸಹಾಯ ಮಾಡೋ ಕೆಲಸ ಅಲ್ಲ ಇದು, ನಾವು ಕೂಡ ಮತ್ತೆ ಸರ್ಕಾರ ಮಾಡುವಂತ ಕೆಲಸನೇ ದ್ರಾಕ್ಷಿ ಬೆಳೆಗಾರರು ಮಾಡ್ತಾರ. ಅದಕ್ಕೆ ಒಂದಿಷ್ಟು ಹೆಚ್ಚು ಒತ್ತು ದ್ರಾಕ್ಷಿ ಬೆಳೆಗಾರರಿಗೆ ಒತ್ತು ಕೊಟ್ಟು ಒಂದು ಸಾವಲಂಬನೆ ಏನ ಬೆಂಬಲ ಬೆಲೆ ಏನು ಘೋಷಣೆ. ಈಗ ನಾನು ಕಲ್ಯಾಣ ಶೆಟ್ಟಿ ಅವ್ರಿಗೆ ಮಾತಾಡ್ದಿಲ್ಲ, ಅಕ್ಕಲಕೋಟೆ ಎಂ ಎಲ್ ಎ ಅವ್ರಿಗೆ, ಇಲ್ಲ ಸ್ವಾಮೀಜಿ ನಮ್ದು ಒಂದು ಹಂತಕ್ಕೆ ಬಂದ್ಬಿಟ್ಟಿದೆ ಈಗಾಗಲೇ, ನಾವು ಮಹಾರಾಷ್ಟ್ರದವರು ಒಂದು ಸರ್ಕಾರ ಮಟ್ಟದಲ್ಲಿ ಚರ್ಚೆ ಮಾಡಿ ದ್ರಾಕ್ಷಿಯನ್ನ ಮಕ್ಕಳಿಗೆ ಹಂಚಲಿಕ್ಕೆ ಮತ್ತೆ ಇನ್ನೆಲ್ಲೆಲ್ಲಿ ಬೇಕಾಗುತ್ತೆ ಅಲ್ಲಿ ಕೊಡ್ಲಿಕ್ಕೆ ಒಂದಿಷ್ಟು ನಾವು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೇವೆ ಅಂತ ತಿಳ್ಕೊಂಡು ಅವ್ರು ಹೇಳಿದ್ರು. ಮತ್ತೆ ನಮ್ ದ್ರಾಕ್ಷಿ ಹೇಳಿ ಅಂದ್ರೆ ಕರ್ನಾಟಕದವ್ರು ಒಂದು 1 kg ತಗೊಳೋದ್ರು ಸ್ವಾಮೀಜಿ ಅಂದ್ರು, ನಮ್ದು ಯಾಕೆ ತಗೋತಾರೆ ಅವ್ರು ಮಹಾರಾಷ್ಟ್ರದವ್ರು, ಅವ್ರು ಯಾಕೆ ತಗೋತಾರೆ ನಮ್ದು, ಮತ್ತೆ ನಾವು ಹೆಂಗ ಒಳಗೆ ಉಸುಳ್ತೇವೆ ಅಂದ್ರೆ ಆ ಬಳಿಕ ಅವ್ರು ಪ್ರತಿಭಟನೆ ಮರಲಿಕ್ಕೆ ಶುರು ಮಾಡ್ತಾರ. ಈಗಲೇ ನಾವು ಕೂಡ ಎಚ್ಚೆತ್ತುಕೊಂಡು ಒಂದಿಷ್ಟು ಇದಕ್ಕೆ ಬೇಕಾಗುವ ಬೆಂಬಲ ಬೆಲೆ ಒಂದಿಷ್ಟು ಉಚಿತವಾದ ಏನು ಉಚಿತ ಬೇಡ ಅದ್ರ ಸಬ್ಸಿಡಿ ಕೊಡ್ಲಿ ಔಷಧ. ಅದೇನು ಗೊಬ್ಬರ ಸರ್ ಏನು ಗೊಬ್ಬರ ರೇಟ್ ಆಗಿ ಗೊತ್ತ ದಿಮ್ಮು ಅಂತ ತಲೆ, ಅದು ಮೊದಲು 1200 ಫಸ್ಟ್ ನಾನು ಬಾಳಲ್ಲ 4 4 ಗೊಬ್ಬರ ಎಷ್ಟೈತಿ ಎಲ್ಲ ಅದು ಡಬಲ್ ತ್ರಿಬಲ್ ಆಗಿ ಕೊಟ್ಟೈತಿ. ಅದ್ರೊಳಗೆ ರೋಗ ನೋಡ್ಬೇಕಾವ ಕಡಪ ಬೂರಿ ತ್ರಿಪ್ಸ, ಆ ತ್ರಿಪ್ಸ್ ಬಂದ್ರೆ ಅಂತೂ ಹಳ್ಳ ನೆಡಿತೇವೆ ನಾವೆಲ್ಲರು. ಅವಳಿಗೆ ಅದು ಏನದು ಉಡದೆ ಅಂತ ಅದು ಉಡದೆ ಅದು ಮಗಂದು ಕಣ್ಣು ತಿತ್ತದ ಅದು ಬೇಸ್ನಾಗ ಮುಂದೆ ರೈತನ ಮುಂದೆ ಉದ್ದಳನೆ ಮಾಡಂಗಿಲ್ಲ. ಇಷ್ಟೆಲ್ಲ ರೋಗ ಮಧ್ಯದಲ್ಲಿ ನಾವು ಎದ್ದು ಬರ್ಬೇಕಂದ್ರೆ ದ್ರಾಕ್ಷಿ ಬೆಳೆಗಾರರು ಬಹಳ ಎಚ್ಚರದಿಂದ ಬರಬೇಕಾಗ್ತದ. ಅದಕ್ಕೆ ನೀವೆಲ್ಲರೂ ನಿಮ್ಮನ್ನ ಮೊದಲು ಎಚ್ಚರಿಸೋದು ಬೇಕಾಗಿತ್ತು. ಮೊದಲು ದ್ರಾಕ್ಷಿ ಬೆಳೆಗಾರನ ನಿಮ್ಮನ್ನ ಮನೆಗೆ ಹೋಗಿ ಗುಡಿ ತುಂಬಿ ಒಂದಿಷ್ಟು ಎಲೆ ಅಡಿಗೆ ಕೊಟ್ಟು ನಿಮ್ಮನ್ನ ಕರ್ಕೊಂಡ್ಬರು ನಮ್ಮ ಹಣೆ ಬರಾಗಿ ನಮ್ ಸದಾ ಮಾಡುವ ಅದ್ರ ಯಾಕಾರ ನಾನು ಮುಟ್ಕೊಂಡ್ರಿ ನೀವು ಸುಮ್ ಕರ್ಮಣ್ಣ ಮಠದಾಗ ಇರಬಾರ್ದ ನಮ್ಗೆ ಯಾಕೆ ಕಲೆ ತಂದ ಹಾಕಿದ್ರೆ ನಸಿಕ್ನ ಬೈದದ್ದ ಬೈದದ್ದು ಯಾಕಂತಂದ್ರ ನಮಗ ಆಸಕ್ತಿ ಇಲ್ಲ, ನಾವು ಇದ್ರೊಳಗೆ ಭಾಗವಹಿಸ್ಬೇಕು ಅನ್ನೋಂತ ಆಸಕ್ತಿ ಇಲ್ಲ. ಇದ್ರೊಳಗೆ ನಾವು ನಮ್ದು ಪ್ರತಿಯೊಬ್ಬರು ಪಾಲ. ಮತ್ತೆ ಇನ್ನೊಂದು ಹೇಳ್ತೀನಿ, ನಂದು ಸ್ವಾರ್ಥ, ನಾನು ದ್ರಾಕ್ಷಿ ಹಚ್ಚಲಿಲ್ಲ ನಿಮ್ ಸರಿಯಾಗಿ ಬರ್ತಿರ್ಲಿಲ್ಲ, ನಿಮ್ ಹತ್ರನೇ ಬರ್ತಿರ್ಲಿಲ್ಲ ನಾನು, ನನಗರೇನಾಚ ನನಗ್ ಕಷ್ಟ ಏನಾದಂತ ನಿಮ್ ಕಷ್ಟ ತಿಳ್ಕೊಂಡು ನಂದು ಒಂದಿಷ್ಟು ಕಷ್ಟದ ಉಸಿರು ಕೂಡ ಮಾಡೋಣ ಅನ್ನುವಂತ ಒಂದು ವಿಚಾರ ಇಟ್ಟುಕೊಂಡು ಈ ದಿಸೆಯಲ್ಲಿ ಒಂದು ಹೋರಾಟವನ್ನು ಆಯೋಜನೆ ಮಾಡಿದ್ದಾರೆ. ಹೋರಾಟ ಅನ್ನೋ ನೀನ್ ಈಗ ಸದ್ದು ಮನವಿ ಅಂತ ಅನ್ನೋದು ಇದಕ್ ಫಸ್ಟ್ ಲೈನ್ ಮನವಿ. ಮನವಿ ಕೊಟ್ಟ ನಂತರ ಅದಕ್ಕೇನಾದ್ರು ಸ್ಪಂದಿಸಲೇ ಇದ್ರೆ ನೀವೆಲ್ಲರೂ ಬರ್ತಿರ್ತಾನೆ. ಮತ್ತಿಬ್ಬರ ಹಿಂಗ್ ಕೈ ಎತ್ತಿ ಈಗ ನಮ್ ಸದಾ ಮಾಡಿದವ್ರು ಬಾಗೇಡೋರು ಯಾರೋ ಬರಲ್ರಿ ಅವ್ರ ಅಂತ ಅಂತಿದ್ರ ಅಜ್ಜ ಒಂದ್
ಹೌದು ನಿಮ್ಗೆಲ್ಲ ಮೊದಲೇ ಗೊತ್ತಾಗೈತಿ, ನಾವು ಬಾಗಡೆ ಕರಿತೀವಿ, ನೀವು ಬರ್ತಿರಲಿಲ್ಲ ಮತ್ತೆ ನೀವು ಮತ್ತೆ ನಾವು ನೋಟ್ ಮಾಡ್ಕೊಂಡಿದ್ವಿ. ಅದಕ್ಕಾಗಿ ದಯವಿಟ್ಟು ಇದ್ರೊಳಗೆ ಯಾರ್ದು ಸ್ವಾರ್ಥ ಇಲ್ಲ, ಇದ್ರೊಳಗೆ ಯಾರ್ದು ಯಾರನ್ನೂ ಒಬ್ಬರನ್ನ ಎತ್ತಿಸಿ ಇಳಿಸುವುದೇನಿಲ್ಲ. ನಾವು ನಮ್ಮ ಹಕ್ಕನ್ನ ಕೂಗಿ ಕೇಳುವ ಒಂದಿಷ್ಟು ಕೆಲಸವನ್ನು ನಾವು ನೀವೆಲ್ಲರೂ ಮಾಡೋಣ. ಅದು ಕೇಳದೆ ಯಾರೂ ಕೊಡಂಗಿಲ್ಲ, ಕೇಳದೆ ಯಾರು ನಮ್ಮ ಕಡೆ ಹೊಳ್ಳೋಡಂಗಿಲ್ಲ. ನಾವು ಸಂಖ್ಯಾಬಲದಲ್ಲಿ ಮಾತ್ರ ಕೇಳಬೇಕು. ಇವತ್ತು ನಾವು ಒಂದು 2000 ಜನ ಸೇರ್ತ ನಿರೀಕ್ಷೆ ಮಾಡ್ಕೊಂಡಿದ್ದೇವೆ, ಆ ಕಡೆ ಈ ಕಡೆ ಆಗಿಲ್ಲ. ಬರು ದಿನಮಾನದಲ್ಲಿ ಈ ಭಾಗದ ಬಾಗೇವಾಡಿ, ತಾಳಿಕೋಟಿ, ಮುದ್ದೇಬಿಯಾಳ, ದೇವರಿಪ್ಪರಿಗಿ, ಈ ಸಿಂದಿಗಿ, ಮತ್ತ ಈ ಕಡೆ ಏನೊಂದು ಒಂದು ಭಾಗ ಇದೆಯವರ ಬಿಜಾಪುರಕ್ಕೆ ಕಿಡ್ಕೊಂಡು ಈ ಕಡೆ ಪೂರ್ವಕ್ಕೆ ನಾವೆಲ್ಲರೂ ಇನ್ನೊಂದ್ಸಲ ಬಾಗೇವಾಡಿ ಒಳಗೆ ಕೂಡಿ ಇನ್ನೊಂದು ಮನವಿ ಕೊಡೋಣ. ನಾನು ಜಿಲ್ಲಾ ಮಟ್ಟದ ಯಾಕೋಮರ ಏನ್ ಮಾಡಿದ್ರಿ, ಕ್ರಿಯಾತ್ಮಕವಾಗಿ ನಾವು ನೀವೆಲ್ಲರೂ ಕೂಡಿ ಒಂದು ಸರ್ಕಾರಕ್ಕೆ ಸಾಂಕೇತಿಕವಾಗಿ ಮನವಿ ಕೊಡೋಣ. ಈ ಕಾರ್ಯಕ್ರಮದಲ್ಲಿ ರಾಜಕೀಯ ಗಣ್ಯರಾದಂತಹ ನಮ್ಮ ಜಾಲೋಡವರು ಬಂದಿದ್ದಾರೆ, ರೈತ ಸಂಘದ ಹೋರಾಟಗಂತ ಅರವಿಂದ್ ಕುಲಕರ್ಣಿ ಅವರು ಬಂದಿದ್ದಾರೆ, ಮುಂಬಾರೆಡ್ಡಿ ಸರ್ ಬಂದಿದ್ದಾರೆ, ಬಹಳಷ್ಟು ನಮ್ಮ ಮಠಾಧೀಶರು ಆ ಮಠಾಧೀಶರನ್ನ ಮತ್ತು ಸ್ವಾಗತ ಮಾಡಿಕೊಳ್ಳಿಕ್ಕ ಅವ್ರನ್ನ ಗೌರವಿಸಲಿಕ್ಕ ನಮ್ಮ ಸದಯ ಮಠದ ಪೂಜಾರಿಗೆ ಬಿಡ್ತೀನಿ. ನನ್ನ ಮಾತಿಗೆ ವಿರಾಮ ಕೊಡುತ್ತೇನೆ. ಓಂ ಶಾಂತಿ.